ಕಾಣ್ತಾ ಇರೋ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು. ಏನಪ್ಪ ಇವರು ಪ್ರಾರ್ಥನೆ ಮಾಡುವಾಗ ಇರಲಿ ಅಥವಾ ಕೊಠಡಿಯಲ್ಲಾಗಲಿ ಶಿಕ್ಷಕರೇ ಇಲ್ವಲ್ಲ ಅನ್ಕೊಂಡ್ರ? ಹೌದು, ನಿಜ. ಈ ಮಕ್ಕಳಿಗೆ ಪಾಠ ಮಾಡಬೇಕಾದ ಮೇಷ್ಟ್ರು ಬರೋದ್ರೊಳಗೆ ಮಕ್ಕಳೇ ಶಾಲಾ ಬೀಗ ತೆಗೆದು ಕಸ ಗುಡಿಸಿ ಪ್ರೇಯರ್ ಮಾಡಿ ಕೊಠಡಿ ಸೇರಿಕೊಂಡು ಅವರಿಗೆ ಅವರೇ ಪಾಠ ಮಾಡ್ಕೋತಾರೆ. 10:45 ಗಂಟೆ ಮೇಲೆ ಶಿಕ್ಷಕರು ಬಂದು ಹಾಜರಾತಿ ಆಗ್ತಾರೆ. ಅದು ಬಂದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇದೆಲ್ಲ ನಡೀತಿರೋದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕಾಮಸಮುದ್ರಂ ಹೋಬಳಿಯ ಚಿಕ್ಕ ಕಾಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ. ಇನ್ನು ಇದೇ ರೀತಿ ಗಡಿಭಾಗದ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿದೆ. ಆಂಧ್ರಪ್ರದೇಶ ಮತ್ತು ತಮಿಳುನಾಡಿಗೆ ಹೊಂದಿಕೊಂಡಿರುವ ತಾಲೂಕಿನ ದೋಣಿಮಡಗು ತೊಪ್ಪನಹಳ್ಳಿ ಬಲಮುಂದೆ ಗ್ರಾಮ ಪಂಚಾಯಿತಿಗಳು ಆಂಧ್ರಪ್ರದೇಶ ಮತ್ತು ತಮಿಳುನಾಡಿಗೆ ಹೊಂದಿಕೊಂಡಿರುವ ಕಾಡಂಚಿನ ಗಡಿ ಗ್ರಾಮಗಳು. ಆ ಪ್ರದೇಶದ ಬಹುತೇಕ ಶಾಲೆಗಳಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲದೆ ಅತಿಥಿ ಶಿಕ್ಷಕರಿಂದಲೇ ಕಲಿಯಬೇಕಾದ ಸ್ಥಿತಿ ಇದೆ. ಬಹುತೇಕ ಮಕ್ಕಳ ಮನೆ ಭಾಷೆ ತೆಲುಗು ತಮಿಳಾಗಿದ್ದು ಅನೇಕ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ. ಶೌಚಾಲಯವಿಲ್ಲ, ಆಟದ ಮೈದಾನವಿಲ್ಲ, ಕುಳಿತು ಪಾಠ ಕೇಳಲು ಕೊಠಡಿಗಳಿಲ್ಲ. ಹೀಗೆ ಹೇಳುತ್ತಾ ಹೋದರೆ ಸಮಸ್ಯೆಗಳ ಸರಮಾಲೆ ಆಂಜನೇಯನ ಬಾಲದಂತೆ ಬೆಳೀತಾ ಹೋಗುತ್ತದೆ. ಇತ್ತೀಚೆಗೆ ಶಿಕ್ಷಕರು ವರ್ಗಾವಣೆಗೊಂಡು ಖಾಲಿ ಸ್ಥಾನಗಳನ್ನು ಸರ್ಕಾರ ತುಂಬದೇ ನಿರ್ಲಕ್ಷಿಸಿ ಮಕ್ಕಳ ಭವಿಷ್ಯದ ಮೇಲೆ ಆಟವಾಡುತ್ತಿದೆ. ಈ ಬಗ್ಗೆ ಗ್ರಾಮ ವಾಸ್ತವ್ಯದಲ್ಲಿ ಅಧಿಕಾರಿಗಳಿಗೆ ದೂರು ನೀಡಿ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಕೋಲಾರದ ಡಿಡಿಪಿಐ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸುತ್ತಾರೆ ಸ್ಥಳೀಯ ಮುಖಂಡ ಬೋಡಿನಹಳ್ಳಿಯ ಲಕ್ಷ್ಮೀನಾರಾಯಣ ಪ್ರಸಾದ್. ಇಲ್ಲಿ ಏನು ಸರ್ಕಾರ ಆದೇಶದಂತೆ ಶಿಕ್ಷಕರನ್ನ ವರ್ಗಾವಣೆ ಮಾಡಿರ್ತಾರೋ, ತದನಂತರ ಆ ಒಂದು ಶಾಲೆಗಳಿಗೆ ಶಿಕ್ಷಕರು ನಿಯೋಜನೆಗೊಳ್ಳದೆ ಶಿಕ್ಷಣ ನೀತಿಯನ್ನ ಅನ್ಯಾಯವಾಗಿ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇರುವಂತಹ ಶಿಕ್ಷಣಕ್ಕೆ ಇಲಾಖೆಯನ್ನ ಖಂಡಿಸುತ್ತೇನೆ. ನಿಯೋಜನೆಗೊಂಡಿರುವಂತಹ ಶಿಕ್ಷಕರು ಯಾರು ಬಂದಿರೋದಿಲ್ಲ. ಅದೇ ರೀತಿ ಏನು ಗೆಸ್ಟ್ ಟೀಚರ್ಸ್ ಅತಿಥಿ ಶಿಕ್ಷಕರು ಬಂದ್ಬಿಟ್ಟು 6ರಿಂದ 8ನೇ ಕ್ಲಾಸ್ ಇರುತ್ತಾರೆ, ಮತ್ತೆ 1ರಿಂದ 5ನೇ ತರಗತಿಗೆ 7 ವರ್ಷ ಆಗಿದೆ. ಯಾವುದೇ ಶಿಕ್ಷಕರನ್ನ ಸರ್ಕಾರ ಇದುವರೆಗೂ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿಲ್ಲ. ಜವಾಬ್ದಾರಿಯುತ ಸರ್ಕಾರಿ ಶಿಕ್ಷಕರಿಲ್ಲದ ಶಾಲೆಯಲ್ಲಿ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗುವ ಜೊತೆಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರದಿಂದ ನೀಡುತ್ತಿರುವ ಅಕ್ಷರ ದಾಸೋಹ ಸೇರಿದಂತೆ ಬಹುತೇಕ ಯೋಜನೆಗಳು ಹಳ್ಳ ಹಿಡಿಯುತ್ತವೆ. ಈಗ ನಾವು ಈಗಾಗಲೇ ಎಲ್ಲ ಸಿಆರ್ಪಿಗಳಿಂದ ಎಲ್ಲೆಲ್ಲಿ ನೀಡಿದೆ ಅಂತೇಳಿ ಪಟ್ಟಿಯನ್ನು ಸಹ ತಗೊಂಡಿದ್ವಿ. ಇದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ಇಷ್ಟು ಕೊಠಡಿ ಕೊಡಬೇಕು ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿರೋದ್ರಿಂದ ಆ ಆದೇಶದ ಪ್ರಕಾರ ಈ ಶಾಲೆಗಳನ್ನು ನಾವು ಪ್ರಯಾರಿಟಿ ಮೇಲೆ ಸದರಿ ಶಾಲೆಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೀವಿ. ಮತ್ತು ತಮಟ ಮಕ್ಕಳಲ್ಲಿ ಎಲ್ಲೂ ಸಹ ನಮ್ಗೆ ಇದೇ ಸಮಸ್ಯೆ ಇತ್ತು. ಅದಕ್ಕೂ MLA ಅವರ ಕಡೆಯಿಂದ ಮನೆ ಉದ್ಘಾಟನೆಯನ್ನು ಸಹ ಒಂದು ರೂಮ್ ಉದ್ಘಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಶಾಲೆಗಳಿಗೆ ಪ್ರಯಾರಿಟಿ ಮಾಡ್ತೀವಿ. ಎಲ್ಲೆಲ್ಲಿ ಇತ್ತೀಚೆಗೆ ನಡೆದ ವರ್ಗಾವಣೆಯಲ್ಲಿ ಕಾಡಂಚಿನ ಗಡಿ ಶಾಲೆಗಳಲ್ಲಿದ್ದ ಬಹುತೇಕ ಶಿಕ್ಷಕರು ಪಟ್ಟಣ ಮತ್ತು ಹೋಬಳಿ ಕೇಂದ್ರಗಳಿಗೆ ವರ್ಗವಾದರು. ಬಹುದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರ ವರ್ಗಾವಣೆಯಿಂದ ಅನೇಕ ಶಾಲೆಗಳು ದಿಕ್ಕಿಲ್ಲದಂತಾಗಿವೆ. ಮಕ್ಕಳಿಗೆ ಪಾಠ ಹೇಳುವುದು ಬಿಟ್ಟು ಬೇರೆ ವ್ಯವಹಾರಗಳ ಬಗ್ಗೆ ಅತಿಥಿ ಶಿಕ್ಷಕರಿಗೆ ಎಷ್ಟರ ಮಟ್ಟಿಗೆ ತಿಳುವಳಿಕೆ ಆಸಕ್ತಿ ಇರುತ್ತದೆ ಗಡಿ ಗ್ರಾಮಗಳ ಮಕ್ಕಳು ಸರ್ಕಾರಕ್ಕೆ ಲೆಕ್ಕವಿಲ್ಲದಂತಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ಎನ್ನುವುದೇ ನಮ್ಮ ಆಶಯ. ಕೆ ರಾಮಮೂರ್ತಿ, ಇ ನ್ಯೂಸ್ TV, ಬಂಗಾರಪೇಟೆ.